ಹಾಸನ ಜಿಲ್ಲೆಯಲ್ಲೂ ಕೂಡ ಧಾರಾಕಾರವಾಗಿ ಮಳೆಯಾಗ್ತಾ ಇದೆ. ಬಿಟ್ಟು ಬಿಡದೆ ಸುರಿತಾ ಇರುವ ಕಾರಣಕ್ಕಾಗಿ ಅಲ್ಲಿಯೂ ಕೂಡ ಅವಾಂತರಗಳು ನಡೀತಾ ಇದ್ದಾವೆ. ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಅದು ಕೂಡ ಹಾಸನ ಜಿಲ್ಲೆಯ ಒಟ್ಟು 4 ತಾಲೂಕುಗಳಿಗೆ. ಸಕಲೇಶ್ಪುರದಲ್ಲಂತೂ ಅತಿ ಹೆಚ್ಚಿನ ಮಳೆಯಾಗ್ತಾ ಇದೆ. ಆಲೂರು ಭಾಗದಲ್ಲೂ, ಬೇಲೂರು ಹಾಗೂ ಹಾಸನ ಈ 4 ತಾಲೂಕಿನಲ್ಲಿ ಅತಿ ಹೆಚ್ಚಿನ ಮಳೆಯಾಗ್ತಾ ಇದೆ. ಹೀಗಾಗಿ ಅಲ್ಲಿ ರಜೆ ಘೋಷಣೆ ಮಾಡಿದ್ದಾರೆ. ನಾಳೆ ಪರಿಸ್ಥಿತಿ ನೋಡಿಕೊಂಡು ರಜೆಯನ್ನು ಮುಂದುವರಿಸಬೇಕಾ ಬೇಡವಾ ಅನ್ನೋ ತೀರ್ಮಾನವನ್ನು ಅಲ್ಲಿನ ಜಿಲ್ಲಾಡಳಿತ ಮಾಡುತ್ತೆ. ನಾಳೆ ಮಳೆ ಕಡಿಮೆ ಆದರೆ ರಜೆಯನ್ನು ರದ್ದು ಮಾಡಿ ಎಂದಿನಂತೆ ಶಾಲಾ ಕಾಲೇಜುಗಳು ನಡೆಯುತ್ತೆ. ಒಂದು ವೇಳೆ ಮತ್ತದೇ ಮಳೆ ಮುಂದುವರೆದ್ರೆ, ಈಗಾಗಲೇ ಹವಾಮಾನ ಇಲಾಖೆಯ ಮಾಹಿತಿಯ ಪ್ರಕಾರ 17 ತಾರೀಕಿನವರೆಗೆ ಕರ್ನಾಟಕ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಧಾರಾಕಾರವಾಗಿ ಮಳೆಯಾಗುತ್ತೆ, ಹಾಸನ ಸೇರಿದಂತೆ. ಸೊ ಹೀಗಾಗಿ ನಾಳೆಯೂ ಕೂಡ ಮಳೆ ಮುಂದುವರೆದ್ರೆ ಅಗೇನ್ ಮಳೆಯ ಕಾರಣಕ್ಕಾಗಿ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಕೊಡಬೇಕಾಗುತ್ತೆ. ಈಗಾಗಲೇ 2 ದಿನ ಆರೆಂಜ್ ಅಲರ್ಟನ್ನು ಘೋಷಣೆ ಮಾಡಿದ್ದಾರೆ ಹಾಸನ ಜಿಲ್ಲೆಯಲ್ಲಿ. 2 ದಿನ, ಇವತ್ತು ನಾಳೆ ನಾಡಿದ್ದು, ಭಾರೀ ಮಳೆಯಾಗುವಂಥ ಸಾಧ್ಯತೆ ಇದೆ. ಅಲ್ಲಿನ ಶಾಲಾ ಕಾಲೇಜಿಗೆ ಹೋಗುವಂಥ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ತೊಂದರೆ ಆಗಬಾರ್ದು ಅಂಥೇಳಿ. ಸಿಟಿಯಲ್ಲಿರುವಂಥ ಜನ ಹೇಗೋ ತಲುಪ್ಬಿಡ್ತಾರೆ, ಆಟೋಗಳಿರುತ್ತೆ ಅಥವಾ ಇನ್ನಿತರ ವಾಹನ ವ್ಯವಸ್ಥೆಗಳಿರುತ್ತೆ, ಹೋಗಿ ತಲುಪ್ತಾರೆ. ಆದರೆ ಹಳ್ಳಿಗಾಡಿನ ಮಲೆನಾಡಿನ ಭಾಗದಲ್ಲಿರುವಂಥ ಶಾಲಾ ಕಾಲೇಜುಗಳಿಗೆ ಬಹಳ ದೊಡ್ಡ ಸಮಸ್ಯೆ ಆಗುತ್ತೆ. ಅವರು ಶಾಲೆ ತಲುಪೋದೇ ದುಸ್ಸಾಹಸ ಆಗುತ್ತೆ. ಹಳ್ಳ ಕೊಳ್ಳಗಳು ಕೂಡ ತುಂಬಿ ಹರಿತಾ ಇರುತ್ತೆ. ಕೆಲವೊಂದು ಕಡೆ ಮರಗಳು ಧರೆಗುರುಳುತ್ತೆ. ಎಲ್ಲ ಕಡೆಗಳಲ್ಲೂ ಕೂಡ ಒಂದು ರೀತಿ ಜಲಪಾತದ ರೀತಿಯಲ್ಲಿ ಕಾಫಿ ತೋಟದಲ್ಲೇ ನೀರು ಹರಿತಾ ಇರುತ್ತೆ. ಸೊ ಹೀಗಾಗಿ ಎಲ್ಲ ಸಮಸ್ಯೆಗಳ ಮಧ್ಯೆ ಶಾಲೆಗಳಿಗೆ ಹೋಗೋದು ಕಷ್ಟ ಆಗುತ್ತೆ. ಕೇವಲ ವಿದ್ಯಾರ್ಥಿಗಳಿಗೆ ಮಾತ್ರವಲ್ಲ, ಶಿಕ್ಷಕರಿಗೂ ಕೂಡ ತಮ್ಮ ಶಾಲೆಯನ್ನು ತಲುಪೋದು ಬಹಳ ದೊಡ್ಡ ಸಾಹಸಮಯ ರೀತಿಯಲ್ಲಿರುತ್ತೆ. ಸೊ ಹೀಗಾಗಿ ಹಾಸನ ಜಿಲ್ಲಾಡಳಿತ ಇಂಥ ತೀರ್ಮಾನವನ್ನು ತೆಗೆದುಕೊಂಡಿದೆ.